ಅರುಣ್ ಅಂಕಲ್ ಇಷ್ಟ ಅಂತ ಅವ್ರ ಜೊತೆನೆ ಇದ್ಬಿಡ್ತೀಯಾ? ಅಮ್ಮ, ಅರುಣ್ ಅಂಕಲ್ ನನ್ನ ಎಷ್ಟ್ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಗೊತ್ತಾ? ಡ್ರೆಸ್ ತುಂಬಾ ಕೊಡ್ತಿದ್ದಾರೆ, ಆಮೇಲೆ ಟಾಯ್ಸ್ ತುಂಬಾ ಕೊಡ್ತಿದ್ದಾರೆ, ಆಮೇಲೆ ನನ್ನ ಗಿಟಾರು ಡ್ರಮ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಹೌದಾ? ನೀನು ಕಲ್ತ್ಕೊತಿದ್ಯಾ? ಓ ಅಮ್ಮ, ಅವ್ರು ನಂಗೆ ಫುಲ್ ಕಲ್ತಿದ್ದೀನಿ ಅಂತಾರೆ. ಆಮೇಲೆ ಅವ್ರು ನಂಗೆ ಸ್ನಾನ ಮಾಡಿಸ್ತಾರೆ, ಊಟ ತಿನ್ನಿಸ್ತಾರೆ. ಸೇಮ್ ನಿಂತರನೇ ನೋಡ್ಕೊಳ್ತಾರಮ್ಮ. ಹಾಗಾದ್ರೆ ಅರುಣ್ ಅಂಕಲ್ ಜೊತೆನೇ ಇದ್ಬಿಡ್ತೀಯಾ? ಈ ಅಮ್ಮ ಬೇಡವಾ ನಿಂಗೆ? ಏ ಅಮ್ಮ, ನಾನು ಯಾವಾಗ ಹೇಳ್ದೆ ನಿಂಗೆ ಹಂಗೆ? ನಂಗೆ ನೀನ್ ಬೇಕು. ಆದ್ರೆ ನಾನ್ ನಿನ್ ಜೊತೆಗಿದ್ರೆ ಅಜ್ಜಿ ಬೇಜಾರಾಗುತ್ತೆ ಅಲ್ವಾ? ಅಜ್ಜಿ ಸುಮ್ನೆ ಬೈತಾ ಇರ್ತಾರೆ, ಅದಕ್ಕೆ ನಾನು ಅಲ್ಲಿರಲ್ಲ. ಇಲ್ಲ ಕಂದ, ಇಲ್ನೋಡು, ಅಜ್ಜಿ ಬೈದಿರೋ ಹಾಗೆ ನಾನ್ ನೋಡ್ಕೋತೀನಿ. ಪ್ಲೀಸ್ ಕಣೋ, ನನ್ ಜೊತೆ ಬಂದ್ಬಿಡು. ಅಜ್ಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ ನಾನ್ ಇದ್ರೆ ನಿಂಗ್ ಖುಷಿ ಆಗಿರಲ್ಲ ಅಂತ, ಅದಕ್ಕೆ ನಾನ್ ಇಲ್ಲಿ ಬಂದಿದ್ದು. ಪ್ರೀತು, ಹಾಗಿದ್ರೆ ಅಮ್ಮನ ಜೊತೆ ಬರೋದೇ ಇಲ್ವಾ? ನೀನ್ ಇಲ್ದೆ ಇರೋದಕ್ಕಾಗಲ್ಲ ಕಂದ. ಅಜ್ಜಿ ಹೇಳಿದ್ರಲ್ಲ ನಿನ್ ಮದ್ವೆ ಆಗ್ಲಿ ಅಂತ, ಮದ್ವೆ ಆದ್ಮೇಲೆ ನಾ ಬರ್ತೀನಿ. ಅಲ್ಲಿ ತನಕ ನಾನ್ ಅರುಣ್ ಅಂಕಲ್ ಮನೇಲೆ ಇರ್ತೀನಮ್ಮ, ಪ್ಲೀಸ್. ನಿನಗ್ ಅವ್ರ ಜೊತೆ ಇರೋದೇ ಖುಷಿ ಅಲ್ವಾ? ನಂಗೆ ನೀನ್ ಖುಷಿ ಆಗಿರ್ಬೇಕಮ್ಮ. ಟೈಮ್ ಆಗುತ್ತೆ, ನೀನ್ ಹೊರಡು. ಸರಿ ಅಮ್ಮ, ಬಾಯ್. ಮನಸ್ಸಿನ